ಒಂದು ಮಾತು ಹೋದ ಪಾಳ್ಯದೊಳಗೆ ಒಂದು ಗಂಡ ಹೆಂಡಿನ ವಿಷಯ ಬಂತು. ಆ ತಂಗಿ ನೀ ಗಂಡ ಸೌದಲ್ಲ ಅಂತೇಳಿ ಕೇಳಿದಾಗ ಹೌದಪ್ಪ ಏನು ಹೇಳಿದ್ರಿ ತಂಗಿ ನಿನ್ನ ಮಗಳಿಗೆ ಕೇಳಮ್ಮ ನನಗೆ ಕೇಳಬೇಡತ್ತೆ ನಾ ಒಂದು ಮಾತು ಹೇಳಿದೆ ನಾ ಅಂದಿಲ್ಲ ಅಣ್ಣ ಅಂತೇಳಿ ಈ ಸಂದನೆ ಬಂದು ಹೇಳ್ತಾಳ ತಂಗಿ ಅಂದಿದ್ದೀರಿ ಅಂದಿಲ್ಲ ತನಬೇಡ ಯೂಟ್ಯೂಬ್ ಚಾನಲ್ ಮುಂದದಾವ ಆದ್ರೆ ಇಟ್ಟೆ ವಿಚಾರ ಕರೆ ಜೋಲಿ ಹೋಗ್ಯಾದ ಹೋದ ಬಳಕ ಹೊಳ್ಳಿ ಅನ್ನೋ ಒಂದು ಮಾತು ಅಂದಿದಿ ತಂಗಿ ಅಣ್ಣ ನೀ ಗಂಡಸನದು ಗುರುತಿದ್ದೆ ನಾನು ನನ್ನ ಮಗಳು ಕೊಟ್ಟಿನ ಅಂತ ಹೇಳಾಳ ಲಾಸ್ಟಿಗೆ ಒಂದು ಪದ ಹಾಡಿ ನೀ ಗಂಡಸನು ಅಲ್ಲ ಹೆಂಗಸನು ಅಲ್ಲ ಹಿಂಗ ಹಿಂಗ ತಂಗಿ ಒಟ್ಟ ನಿಮ್ಮ ನಿಮಿಷಕ್ಕೆ ಚೇಂಜ್ ಆತಾಳ ನೋಡ್ರಿ ಮತ್ತ ಮಾತಾಡ್ರಿಪ್ಪ ನಿನ್ನಂಗೆ ಹೆಂಗಸರು ಗತ್ಲೆ ಮಾತಾಡಲ್ಲ ಅದೊಂದು ಮಾತು ಹೇಳ ತಂಗಿ ನಾನು ಹೆಂಗಸರು ಗತ್ಲೆ ಮಾತಾಡಕ್ಕೆ ಅಲ್ಲ ಅಂತ ಹೇಳಲ್ರಿ जजमेंट को सुला बिड़बेड़ नन टेज मेल निता तंगी सुमित्रा हंगसो ऐन गंडसो हेंगसोल करे हंगसो ऐन गंडसो आरती मार्तार तंगी सौदत् कड़ी होता सीरी उड़ी सौदत्ती दारी कड़बेड याक अण ना हंगसर गल अम्मा हेणमी हेणमे मतडदी हेणमे करियाद ना हंगसर गल निन्ंगे नोड़ तंगी हंग अलोक होबेड लास्ट बंद मोदल गणस तोल हिंदी मतन ना यारू गणस जाति ಇದು ಹೆಣ್ಣು ಅಲ್ಲ ಈ ಕಡೆ ಗಂಡು ಅಲ್ಲ ಅಂತ ಹೇಳಾಳ ಇವ ಹೇಳ್ತಾನ ನಡಬರಕ ನಪುಸಕ ಲಿಂಗ ಅಂತ ಹೇಳಿ ನೀ ನೋಡ್ಲಕ್ಕೆ ಬಂದಿದ್ರ ಮೊಮ್ಮಗನ ನಮಗ ತೋರಿಸ್ಲೇನು ನೀನು ಬೇಡ ಬೇಡ ಹಿಂದಿಗಡೆ ಅರ್ಥ ಏನು ತೋರಿಸಕತ್ತಿ ಏರ್ಲಿ ಅದು ಇರ್ಲಿ ಇಲ್ಲಿ ಒಂದು ಮಾತದ ಏನಿಪ್ಪ ಏನು ಮಾತದ ಅಂತ ಕೇಳಿದ ಆ ಅರ್ಧ ನಾರೇಶ್ವರಿ ಅಂದ್ರ ಅರ್ಧ ಹೆಣ್ಣ ಅದಾನ ನಿಮ್ಮ ಪರಮಾತ್ಮ ಅರ್ಧ ಗಂಡ ಅದಾನ ಅವ ನಪುಸಕ ಅದಾನ ಹಿಂಗ್ ಮಾತಾಡಿದ್ರಿ ಅದು ಅರ್ಧ ಯಾಕ ಪಾರ್ವತಿದು ದೇಹ ಬರಬೇಕಾಯ್ತು ಹೇಗಪ್ಪ ಅರ್ಧ ಪರಮಾತ್ಮದ ಯಾಕ ಬರಬೇಕಾಯ್ತು ಇದಕ್ಕೊಂದು ಕಾರಣ ಅದ ಯಾಕಪ್ಪ ಏನು ಕಾರಣ ಅಂತ ಕೇಳಿದ್ರ ಪರಮಾತ್ಮ ಪಾರ್ವತಿ ಕೂಡಿಕೊಂಡು ಪಗಡಿ ಆಟ ಆಡಕತ್ತರು ಹೌದು ಏನು ಆಡಕತ್ತರು ಪಗಡಿ ಆಟ ಯಾವೆಲ್ಲ ಬಂದ್ ಮಾಡಿ ತೆಳಗಿನು ಪಗಡಿ ಆಟ ಆಡಕತ್ತರು ಆಡು ಹೇಳಿದಾಗ ಪರಮಾತ್ಮ ಅಡಯಿಟ್ಟ ಆಳಕತ್ತ ಪಗಡಿ ಆಟ ತನ್ನ ಕೈಯನ ಡಮುರಿಟ್ಟ ಸೋತ ಕೈಯನ ತ್ರಿಶೂಲಿಟ್ಟ ಸೋತ ತನ್ನಲ್ಲಿ ಇರತಕ್ಕಂತ ವಸ್ತು ಇಡವ ಇವ ಸೋಲವ ಎಲ್ಲಾ ಇಟ್ಟ ಸೋತ ಕಡಿ ಪಾಳಕ್ಕೆ ಏನು ಉಳಿತಂದ್ರ ಏನು ಉಳಿಲಿಲ್ಲ ಪಾರ್ವತಿ ಕೇಳಿದ್ರೆ ಇನ್ನ ಏನು ಆಡದ ಅದೇನು ನಿಂದಂದಳು ಆಡ್ತೀನಲ್ಲ ಅಂದ ಎಲ್ಲನೇ ಅಡಯಿಟ್ಟ ಆಡಿದ ಎಲ್ಲನೇ ಮುಗದಾವ ತಗೊಂಡ ಬಿಟ್ಟಿನ ಪಗಡಿ ಆಟದೊಳಗೆ ಗೆದ್ದು ನಿನ್ನ ಬಲ್ಲಿ ಏನದ ಅಂತ ಕೇಳಿದಳು ಅವಾಗ ಪರಮಾತ್ಮ ಹೇಳ್ದ ಏಯ್ ಪಾರ್ವತಿ ನನ್ನಲ್ಲಿನ ಭಗವ ಇದು ಶರೀರದ ಏನದ ಶರೀರ ಶರೀರದ ಇದು ಅರ್ಧ ಶರೀರ ಒತ್ತಿಟ್ಟ ಕಾಲಕ್ಕೆ ನಿನ್ನ ಸಂಗಡ ಪಗಡಿ ಆಟ ಆಡ್ತೀನಂದ ನೋಡ್ರಿ ಪರಮಾತ್ಮ ಅವಾಗ ಅರ್ಧ ಶರೀರ ಪಗಡಿ ಆಟಕ್ಕೆ ಒತ್ತಿಟ್ಟು ಪಾರ್ವತಿ ಸಂಗಡ ಪಗಡಿ ಆಟ ಆಡದ ಅವಾಗ ಅರ್ಧ ಶರೀರನು ಪರಮಾತ್ಮ ಸೋತ ತೇಳಿ ಪರಮಾತ್ಮನ ಅರ್ಧ ಶರೀರ ತಗೊಂಡು ಪಾರ್ವತಿ ದೇವಿ ತನ್ನ ಶರೀರಕ್ಕೆ ಜೋಡಿಸಿಕೊಂಡಳ ಅರ್ಧ ಪಾರ್ವತಿ ಶರೀರ ಅರ್ಧ ಪರಮಾತ್ಮನ ಶರೀರ ಯಾವಾಗ ಐತೆ ನೋಡು ಅರ್ಧ ಶರೀರ ಪರಮಾತ್ಮನ ತಗೊಂಡಳು ಅರ್ಧ ಶರೀರ ಪಾರ್ವತಿದು ಕೂಡತ ತೇಳಿ ಅರ್ಧ ನಾರೇಶ್ವರಿ ತೇಳಿ ಅವಾಗ ಐಕಿಗೆ ಬಿರದು ಬತ್ತು ಇಲ್ಲಿ ಅವನ ಕಡೆ ಹೋಗಬೇಡ ಇಲ್ಲಿ ಏನಾದ್ರು ನೋಡಿ ಇವನೇ ಇಲ್ಲಿ ಬಹಳ ಸಂತೋಷದ ಎಲ್ಲಿ ಅರ್ಧ ನಾರೇಶ್ವರಿ ಅಂದ್ರು ಎಲ್ಲಿ ಅರ್ಧ ನಪುಸಕ ಅಂತ ಹೇಳಿ ಅಂದ್ರೆ ನೋಡು ನಪುಸಕ ಅನ್ನೋದೇ ಬೇರೆ ಒಂದು ಮಾತದ ನಿಮಗೆ ಪಂಚಾಂಗ ಹೇಳ್ತದ ಏನು ಒಂದು ನಕ್ಷತ್ರದೊಳಗೆ ಕೂಡಿದ್ರೆ ಇಂಥ ಟೈಮಿಂಗ ಇಂಥ ಮಧ್ಯರಾತ್ರಿ ಇಷ್ಟರದೊಳಗೆ ಇಂಥ ನಕ್ಷತ್ರದೊಳಗೆ ಕೂಡಿದ್ರೆ ಇಂಥ ಜ್ಞಾನಿ ಮಗ ಹುಡ್ತಾನ ಇಂಥ ಟೈಮ್ಗೆ ಕೂಡಿದ್ರೆ ಇಂಥವನೇ ಮೂಕ ಮಗ ಹುಡ್ತಾನ ಇಂಥ ಟೈಮ್ಗೆ ಕೂಡಿದ್ರೆ ನಪುಸಕ ಮಗ ಹುಡ್ತಾನ ಅಂತೇಳಿ ಅದು ನಕ್ಷತ್ರ ಕೆಲವೊಂದು ಪಂಚಾಂಗದೊಳಗೆ ಬರೆದಿಟ್ಟಾರದು ಅದು ಕೆಲವೊಬ್ರಿಗೆ ತಿಳಿಯವರಿಗೆ ತಿಳಿತದ ಕೆಲವೊಬ್ರಿಗೆ ತಿಳಿಲಾರದವ್ರಿಗೆ ತಿಳಿದಿಲ್ಲ ಈಗ ಏನು ಮಾಡಿಬಿಟ್ರೆ ವರ್ತಮಾನ ಚೇಂಜ್ ಆಗಿಬಿಟ್ಟದ ಕೆಲವೊಬ್ರಿಗೆ ಅದು ಗುರುತಿಲ್ಲ ಹಿಂದಕ್ಕೆ ನಮ್ಮ ಹಿರಿಯರು ಅನುಭವಿಸಿದ್ರೆ ಏನು ಮಾಡ್ತೀರಿ ಅಂದ್ರೆ ಅವರ ಮಕ್ಕಳನ್ನು ಲಗ್ನ ಮಾಡಿ ಅವರು ಜಾತಕ ತೆಗೆದು ಅವರ ಕಾರಣ ಮಾಡಬೇಕಾದ್ರೆ ಅದು ಟೈಮ್ ಪಂಚಾಂಗ ಹೋಗಿ ತಕ್ಕೊಂಡು ಅದ್ರ ಟೈಮ್ ಟೈಮ್ ಸಹಿತ ತಕ್ಕೊಂಡ್ಬಂದು ಮಗನ ಕೈಯಾಗೆ ಕೊಡ್ತೀರಿ ಇಷ್ಟೇ ಟೈಮಿಗೆ ನೀವು ಒಳಗೆ ಹೋಗ್ಬೇಕಂತೇಳಿ
ಆದ್ರೆ ಈಗ ಹಾಗಿಲ್ಲ ಲಗ್ನ ಮಾಡ್ಕೊಂಡು ತಂದು ಮರದಿನನೇ ಆ ಕುರಿ ಹಿಂಡಿನೇ ಹೊತ್ತು ಮನೆಗೆ ಮನೆಗೆ ಬರಾಗ ಹೋಗಿಸಿ ಬಿಡ್ತಾರಲ್ಲ ಹಂಗೆ ಹೋಗಿಸಿ ಬಿಡ್ತಾರ ಅವು ಯಾವ ಹೇಳಕ್ಕೆ ಸಂಸಾರ ಮಾಡ್ತಾವ ಅವು ಯಾವಾಗ ಹುಡ್ತಾವ ಅದು ದೇವ್ರಿಗೆ ಗೊತ್ತದ ನಾವು ಹೇಳೋದ ಅವಶ್ಯಕತೆ ಇಲ್ಲ ನಮ್ಮ ಶಾಲೆ ಶಿಕ್ಷಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರ ಒಂದು ವಾಸ್ತು ಶಾಂತಿ ನಿಮಿತ್ತ ಮಾಡಿಕೊಂಡು ನಮ್ಮನ್ನು ಮುಗುಳಾಳದವರನ್ನು ಬರಮಾಡಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ಬಹುತೇಕ ಒಂದು ಜಾತ್ರೆಗೂ ಇಷ್ಟು ಜನ ಕೂಡ್ತಿತ್ತೇನಿಲ್ಲೋ ಗೊತ್ತಿಲ್ಲ ಹೌದಪ್ಪ ಹೌದು ಬಹಳ ಭವ್ಯ ವಿಜೃಂಭಣೆಯಿಂದ ಮಾಡ್ಯಾರಪ್ಪ ಯಾಕೆ ಇಷ್ಟು ಜನ ಕೂಡ್ತೈತಿ ಅಂತ ಕೇಳಿದ್ರೆ ಯಾಕಪ್ಪ ಅವರು ಎಲ್ಲ ಜನರ ಮಧ್ಯದಲ್ಲಿ ಅಷ್ಟೊಂದು ಪ್ರೀತಿ ಪ್ರೇಮತ್ವ ಬಾಂಧವ್ಯ ಹೊಂದಿಕೊಂಡವರು ಅದಾರ ನನ್ನ ಇನ್ನ ಮುಂಜಾನೆ ಬಹಳ ಕೂಡ್ತದ್ರಿ ಇಲ್ಲ ರಾತ್ರಿ ಎಷ್ಟು ಕೂಡ್ಯದಂದ್ರೆ ಮುಂಜಾನೆ ಎಷ್ಟು ಕೂಡ್ತೈತಿ ಅನ್ನೋದು ಅದರ ಮೇಲೆ ಗೊತ್ತಾಗ್ತದ ಜಾಂಬೂನ್ ಅದಾವಲ್ಲ ಹೌದು ಈಗ ಜಾಮೂನು ನಮಗೆ ಸುರು ಹೋಗಿದ ಕೂಡಲೇ ಹೌದು ಸರ್ ಜಿಲೇಬಿ ಜಾಮೂನಕ್ಕಾಗಿ ಕೂಡ ಅವರಿಲ್ಲ ಜಿಲೇಬಿಗಾಗಿ ಕೂಡ ಅವರಿಲ್ಲ ತಿನ್ನೋ ಆಶಯಕ್ಕೆ ಕೂಡುದು ಅವಾಗಿತ್ತು ಅವಾಗ ಯಾರೇ ಮನ್ಯಾಗ ಕಾರಣ ಮಾಡಿದ್ರಂದ್ರ ಏನು ಕರಿತಾರಿಲ್ಲ ಅಂತೇಳಿ ಹಿಂಗ್ ಹಿಂಗ್ ನೋಡ್ತಿದ್ರು ಅವಾಗ ಅರೆ ಈಗ ಯಾರು ಹಂಗಿಲ್ಲ ಯಾರಲ್ಲಿ ಪ್ರೇಮತ್ವ ಬಾಂಧವ್ಯ ಐತಿ ನೋಡು ಆ ಬಾಂಧವ್ಯಕ್ಕಾಗಿ ಜನ ಮೆಚ್ಚಿ ಬರ್ತೈತಿ ಹೊರತಾಗಿ ಇದನ್ನ ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ ಇಲ್ಲಿ ಬಹಳ ಸಂತೋಷ ಅದ ನಮ್ಮ ತಂಗಿ ಸುಮಿತ್ರಬಾಯಿ ನಡವರಕ ನಮ್ಮ ನಡವರಕ ಒಂದು ಎರಡು ವಾದ ಅದು ಏನಪ್ಪ ವಾದ ಏಕೋಚಿತ ನಾ 11ಕ್ಕ ಬಂದಾಳ ತಂಗಿ ಅಂದಿದ್ದಕ್ಕೆ ಇಲ್ಲಿಗೆ ಬೆಳಕು ಹರಿತದು ಇಲ್ಲಿ ಅಲ್ಲಿ ಹೊಡೆದಿದ್ದೀಮ್ಮ ಇಲ್ಲಿ ಹೊಡೆದಿದ್ದೀಮ್ಮ ಅಂತ ಹೇಳ್ತೀವಿ ಮತ್ತೆ ನೀ ಗಂಡು ಸೋ ಹೌದು ಅಲ್ಲದ್ ಕೇಳ್ತಾವ್ ತಂಗಿ ಇಲ್ಲಿ ಬಹಳ ಅನುಮಾನ ಬಂದಂಗ ಕಾಣ್ತ ಇಲ್ಲಿ ಹಾಗೆ ಬಾಳೆ ಅನ್ನೋದು ಅವಶ್ಯಕತೆ ಇರಂಗ ಆದ್ರೆ ತಂಗಿ ಒಂದು ಮಾತು ಹೇಳಿದ್ರು ನಾ ಕಾತ್ರಿಕೆ ಒಳಗೆ ನಾನೇ ದಿಮ್ ಹೊಡೆದಿನಿ ಮತ್ತೆ ಹಿಂಚಿಗೆರೆ ನಾನೇ ದಿಮ್ ಹೊಡೆದಿನಿ ನೀವು ಏ ತಂಗಿ ನಾ ಹಿಂದಿಂದ ಹೇಳಿಲ್ಲ ನಾ ನೀವು ಹುಟ್ಟೋದಕ್ಕಿಂತ ಮುಂಚಿತವಾಗಿ ನಾ ಅಲ್ಲಿ ಹಾಡಿನಿ ಇಲ್ಲಿ ಹಾಡಿನಿ ಇದು ಹೇಳಕ್ ಹೋಗ್ಬೇಡ ಖರೆ ಇಲ್ಲಿ ಎಷ್ಟು ಐತಿಯ ಅಟ್ಟೆ ಮಾತಾಡ ನಾ ಏನು ಹೇಳಿ ಶ್ರಾವಣ ಮಾಸ ಇಟ್ಕೊಂಡು ನಿನಗ ನನಗೆ ಒಂದು 20 ಕಾರ್ಯಕ್ರಮ ಆಗ್ಯಾವ ಖರೆ ಇತ್ತಿತ್ತಲಾಗಿ ನೀ ಶ್ರಾವಣ ಮಾಸ ಇಟ್ಕೊಂಡು ಮುಂದೆ ಬಂದಿಲ್ಲ ಅಂತೇಳಿ ನಾ ಮಾತಾಡೀನಿ ಆ ಹಿಂದೆ ಹೋದ ವರ್ಷನ ಹಳಿ ಸುದ್ದಿ ತೊಗೊಂಡು ಕೂತ್ರೆ ಕೆಲಸ ಕೊಡೋದಿಲ್ಲ ಹಾಗಿರಲಿ ಅದೇನೋ ನಾವು ಅಂದೇವು ಅವರು ಅಂದ್ಕೊಡ್ತು ಹಿಂಗೆ ಬಂದಾರ ಆದ್ರೆ ಒಂದು ಮಾತು ಮಾತಾಡಿದ್ರು ತಂಗಿ ಏನದು ಹೆಂಗಸರಿಗೆ ದಾರಿ ಬಿಡಿಸಿರಿ ಅಂತೇಳಿ ಹೆಣ್ಮಕ್ಳು ದಾರಿ ಬಿಟ್ಟಾರ ಅಂತೇಳಿ ಹಿಂಗೆ ಮಾತಾಡಿದ್ರಣ್ಣ ಅದಂತೇಳಿ ಹಿಂಗೆ ಒಂದು ಮಾತಾಡಿದ್ರು ತಂಗಿ ತಂಗಿ ನಾ ಹೆಣ್ಮಕ್ಳು ದಾರಿ ಬಿಟ್ಟಾರ ಅಂತ ನಾ ಮಾತಾಡಿಲ್ಲ ಯಾಕ್ರಿಪ್ಪ ನೀವೆಲ್ಲ 3 ಮಂದಿ ಜಡ್ಜ್ ಇದ್ದಂಗೆ ಇದ್ರೆ ಕೂತೀರಿ ನಾ ಹಂಗೆ ಮಾತಾಡಿಲ್ಲ ನಾ ಏನು ಮಾತಾಡಿದೆ ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರವಾಗಿ ಹೆಣ್ಮಕ್ಳು ಸೀರೆ ಕುಬಸ ಉಡುವಂಥದ್ದು ಐತಿ ಐತಿ ಖರೆ ತಂಗಿ ನೀ ಜಾಕೆಟ್ ಹಾಕೊಂಡು ತೊಗೊಂಡು ಬಂದು ಬಹುತೇಕ ಡೊಳ್ಳಿನ ಹಾಡ್ಕಿಯಾಗಿ ಯಾರು ಜಾಕೆಟ್ ಹಾಕಿಲ್ಲ ಪ್ರಥಮದಲ್ಲಿ ತಂದಕ್ಕೆ ಜಾಕೆಟ್ ನೀ ನೀ ಎಷ್ಟು ಶಿಶು ಮಕ್ಕಳು ಮಾಡ್ಕೊಂಡು ನೋಡು ನಿನಗಿರ್ಲಿವಾ ನೀ ದಿನ 15-20 ಸಾವಿರ ಗಳಿಸಾಕಿ ನೀ ದಿನ 4 ಜಾಕೆಟ್ ಹೊಲಿಸ್ತಿ ಅವು ಇಲ್ಲಾರ್ದು ಏನು ಅವು ಎಂದರೆ ಒಂದಿನ ಬಂಡರ್ ಇರ್ತಾವ ಅವು ಈ ಬಾಯಿ ನೋಡ್ಕೊಂಡು ಅವು 4 ಜಾಕೆಟ್ ಹೊಲಿಸಿ ಅವು ಎಲ್ಲ ಹಿಂದಿಂದ ಎಲ್ಲ ಮಾರ್ಕೊಂಡು ಹೌದೌದು ಆ ಮೊದಲ ಒಮ್ಮೆ ನನ್ನ ಸಂಗಡ ಕೂಡಿದ್ದು ಇದೇ ಹಲಸಂಗಿ ಅಂಬಿಕಾ ನಮ್ಮ ಸಂಗಡ ಹಾಡೋ ಕೂಡಿದಾಗ ಜಾಕೆಟ್ ಅಲ್ಲ ಅವು ತಮ್ಮ ಪ್ರಕಾರ ತಮ್ಮ ಅರಿವಿ ಉಟ್ಕೊಂಡು ಬಂದಿದ್ದು ಯಾವಾಗ ಸುಮಿತ್ರಬಾಯಿ ಶಿಶು ಮಕ್ಕಳು ಅದು ಅವು 4 ಜಾಕೆಟ್ ಹೊಲಿಸಿ ಅವೀಗ ಗಾಡಿಯಾಗ ಹಾಕೊಂಬಂದೇ ಕೂತಾರ ಅವ್ರು ಯಾಕ ಹಂಗಿಲ್ಲ ತಂಗಿ ಇದು ತಕ್ಕೊಂಬಂದಿ ನಾ ಕೆಡಿಸಿರತ್ ಮಾತಾಡ್ದವಲ್ಲ ಭಾರತೀಯ ನಮ್ಮ ಸಂಸ್ಕೃತಿ ಏನದ ಒಂದು ಮಾತು ಹೇಳಿದ್ರು ತಂಗಿ ಅಣ್ಣ ನೀವೊಬ್ಬ ಒಂದು ತೋತ್ರ ಹಾಕೊಂಡಿಕ್ಕರೆ ಇವೆಲ್ಲ ಒಟ್ಟು ಪ್ಯಾಂಟಿನ ಕಂಪ್ನಿನೇ ಅಂತ ಹೇಳ್ತಾರೆ ತಂಗಿನ ಇವ್ ಕುರ್ದು ಮಾತಾಡಿಲ್ಲ ನಿನ್ನೂಕ ತೆಳಕೂತಾವ ಅವ್ ಕುರ್ದು ಮಾತಾಡಿಲ್ಲ ನನಗ ನಿನ್ಗೆ ವಾದ ಹತ್ತಿದ ನಾ ಅಟ್ಟೆ ಮಾತಾಡೀನಿ ನಾ ದೋತ್ರ ಹಾಕೊಂಡು ಬಂದಿನ ಅಣ್ಣಿದ್ದ ತಂಗಿದ್ದಾಗ ಸೀರೆ ಹಾಕೊಂಡು ಬಂದು ಹಾಡಬೇಕಾಗಿತ್ತು ಈ ಈ ಉದ್ದೇಶ ಪ್ರಕಾರ ನೇರು ಶರ್ಟ್ ಉಡಬೇಕಲ್ಲ ಆತರ ದೋತ್ರ ಹಾಕೊಂಬಾರಿ ಅಂತ ಮತ್ತೆ ನೀ ಚುಡಿದಾರ ಹುಟ್ಟಿದ್ ನಿನ್ನ ಹಿಂದಿನವ್ರು ನಾವು ಚುಡಿದಾರ ಉಡೋಣ ಹಂಗಿರ್ಲದು ಯಾವಾರ ಇಲ್ಲ ನೀವು ಹಂಗೆ ಇರ್ತಾವ ಯಾವಾರ ಬಹಳ ಆಗ್ತದ ಸುಮಾರ ಹೆಂಗಾಗಬಾರ್ದು ಇಲ್ಲ ಹೌದಿಲ್ಲ ತಂಗಿ ಒಂದು ನೀತಿ ಮಾತನ್ನ ಹೇಳ್ಕೊಂಡು ಬಂದು ಒಂದು ಅಮೋಕ್ಷದನ ಬಗ್ಗೆ ಒಂದು ಮಾತು ನಾ ಬೀರದೇವ್ರ ಬಗ್ಗೆ ಕೇಳಿನ ಅಮೋಕ್ಷದನ ಬಗ್ಗೆ ಆ ತಂಗಿ ಕೇಳಿದಳು ಏನತ್ತ ಬೀರದೇವ್ರಿಗೆ ಹರಿವ ಹಾವಿನ ಗಂಡ ಉರಿಯುವ ಕೆಚ್ಚಿನ ಗಂಡ ತಂದಿರಿ ಅದು ನಾ ಮುಂದೊಂದು ಮಾತು ಜೋಡಿಸಿದೆ ಚೋಳಿನ ಗಂಡ ಕೆಲವೊಬ್ರು ಅಂದಾರ ಹಾವಿಗೆ ಚೋಳಿಗೆ ಗಂಡ ಹೆಂಗಾತ ಹಿಂಗೆ ಹಿಂಗೊಂದು ನಾವೊಂದು ವಿಚಾರ ಕೇಳಿದೆವು ತಂಗಿ ಅದನ್ನೆಲ್ಲ ಬಿಟ್ಟು ಅಲ್ಲಿದಲ್ಲಿ ಇಟ್ಟು ಮಾಲಿ ಮನೆ ಸಾರಸಂಗ್ ಮಾಡಿಬಿಟ್ಟು ಎಲ್ಲಿ ಆಗ್ಯಾನ ಯಾಕಂದ ಯಾಕಾಗ್ಯಾನ ಎದ್ರ ಸಲುವಾಗಿ ಆಗ್ಯಾನ ಅಂತ ನಾ ಹಿಂಗೊಂದು ಉದ್ದೇಶ ಇಟ್ಕೊಂಡು ಕೇಳಿದ್ದೆ ಖರೆ ಆ ತಂಗಿ ಅದು ವಿಚಾರ ಬಿಟ್ಟಾಳ ಸೀದಾ ಡೈರೆಕ್ಟ್ ಮಠ ಮನೆ ವಿಚಾರಕ್ಕೆ ಬಂದುಬಿಟ್ಟಾಳ ನಿಮ್ಮ ಮಠ ಮನೆಯಾಗೂ ಅಂಥವ್ರು 4 ಹಡದವ್ರು ಅದಾರ ಚುಡಿದಾರ ಉಟ್ಟಾರ ಏ ತಂಗಿ ನಾ ನಮ್ಮ ಮಠ ಮನೆ ನಿಮ್ಮ ಮಠ ಮನೆ ಅಂತ ಭೇದ ಹೊಡೆದು ಮಾತಾಡವಲ್ಲ ನಮ್ಮ ಮಠ ಮನೆಗಿದ್ದವ್ರು ಹೆಣ್ಮಕ್ಳೇ ನಿಮ್ಮ ಮಠ ಮನೆಗಿದ್ದವ್ರು ಹೆಣ್ಮಕ್ಳೇ ಹೆಣ್ಮಕ್ಳು ಬೇರೆ ಅದಿರೇನು ನೀವು ಹಾಡವರು
ಇಲ್ಲಾ ನಾವು ಹಣ ಗಂಡು ಮಕ್ಕಳು ಅಮೋಕ್ಷದಿಂದ ಆಡಲಿ ಮಾಳಿಗ್ರಿಂದ ಆಡಲಿ ನಾವು ಗಂಡು ಮಕ್ಕಳು ಬೇರೆ ಇದೇನು ಇಲ್ಲ ಗಂಡು ಮಕ್ಕಳು ಒಂದೇ ಅದೇವಿ ಹೆಣ್ಮಕ್ಳು ಹೆಣ್ಮಕ್ಳು ನೀವು ಒಂದೇ ಅದೀರಿ ಅಮ್ಮ ಆದರೆ ಈ ಮಾತು ಹಂಗೆ ಮಾತಾಡೋದು ಇಲ್ಲ ಅವರು ನಿಮ್ಮ ಮಠ ಮನೆಯವ್ರು ಅಗಡ ಮಂದಿ ಹುಟ್ಟಾರ ಅದು ಯಾರೇ ಅಲ್ಲಿ ತಂಗಿ ನೀನು ನಮ್ಮ ತಂಗಿನದಿ ಅವರು ನಮ್ಮ ಅಕ್ಕ ತಂಗಿದೀರ ಅಂತ ಹಿಂಗೆ ಭಾವಿಸ್ಕೊಂಡು ಹೋಗೋದದ ಆದ್ರೆ ಒಂದು ಮಾತು ಏನು ಮಾತಾಡಿದ್ರು ಅಂದ್ರೆ ನಿಮ್ಮದ್ರ ಆಗ ಸಾಧು ಅಮೋಕ್ಷದ ಅಂತೇಳತ್ತೀರಿ ನಾವು ಹಳ್ಳಿ ಉರುಟ ಹಿಡ್ದ ಸಮಸ್ಯೆ ಆಗ್ತದ ಸಾಧು ಅನ್ ಆದವರು ಮಕ್ಕಳು ಹಡ್ದಿರಬಾರ್ದು ಹಿಂದೆ ಏನೂ ಇದ್ದಿರಬಾರ್ದು ಅವ್ರಿಗೆ ಸಾಧು ಅತ್ತಾರ ನಿಮ್ಮ ಅಪ್ಪ ಅಮೋಕ್ಷದ ಸಾಧು ಯಾಕಂದ್ರಿ ಅತ್ತ ಅಂದಾರಲ್ರಿ ಯಾವ ನೀವರಿಗೆ ಕೇಳಿರಿಲ್ಲ ಅಂದಾರ ಕೇಳಿರಿ ಪದ್ಮಾವತಿ ಅದಾಳ ಲಗ್ನ ಆಗಿರಿ ಏ ತಂಗಿ ನೀ ತಿಳಿದು ತಿಳಿದು ವಿಚಾರ ಇಂಥವ್ ಮಾತಾಡಬೇಡ ಅಣ್ಣಗೊಮ್ಮ ಕಾಲು ಕಟ್ಟಿ ಒಗದ್ರೆ ಅವ ಹೊತ್ತೊಂಡತನ ಹೇಳಬಾರ್ದ ಹಂಗೆ ಹೋಗಿ ಮಲುವ ಕರೆ ಇವ್ಯಾನ ಚುಲ್ಲಕ್ ಮಾತಾಡ್ತಿ ತಂಗಿ ಸಾಧು ಅಮೋಕ್ಷದ ಯಾಕಂದಾರ ಏ ತಂಗಿ ಅವ ಅದನ್ನ ಮುಮ್ಮೆಟ್ ಕುಡ್ದಾಗ ಅವನ್ ಹೇಳ್ತಿ ಪದ್ಮವಾದಾಳ ಅರಕೇರಿ ಮನ್ಯಾಗ ಆಕಿನ ಆಕಿನ ದರ್ಶನ ಇವನಿಗಾಗಿಲ್ಲ ಇವನ ದರ್ಶನ ಆಕಿಗಾಗಿಲ್ಲ ಎಂದು ಅವ ಸಂಸಾರ ಮಾಡಿದವರು ಅಲ್ಲ ಅವ ಮುಮ್ಮೆಟ್ ಕುಡ್ದಾಗಿ ಅದನ್ನ ಇಕ್ಕಿ ಅರಕೇರಿ ಮನೆಯಾಗಿ ಅದಾಳ ಮತ್ತ ಮಕ್ಕಳು ಹೆಂಗ ಆದವತ್ತು ನಿಮ್ಗೆ ಸಂಶಯ ಬರಬಹುದು ಮುಂದ ತಾಯಿ ಪದ್ಮವ ಅರಕೇರಿ ಮನೆಯಾಗಿರ್ತಿಳು ಅಮೋಕ್ಷದಲ್ಲಿರ್ತಿದ್ದ ಗುಡ್ಡದ ಮೇಲೆ ಇರ್ತಿದ್ದ ಅವನಿಗೆ ಮೂರು ಮಂದಿ ಪುಣ್ಯದ ಮಕ್ಕಳಿದ್ರು ಯಾರ್ಯಾರು ಧೇರವಾಡ ಮಂಗರಾಯ ಕರ್ಣಿ ಮಲಕರಿ ಡೋಣಜ ಮಾಶಿದ್ದಪ್ಪ ಮೂರು ಮಂದಿ ಪುಣ್ಯದ ಮಕ್ಕಳಿದ್ರು ಅವಾಗ ದಿನನಿತ್ಯ ಮಾದುಲಿಂಗ ಏನ್ ಮಾಡ್ತಿದ್ದ ಮನಿ ಕಾರಬಾರ ಮಾಡ್ತಿದ್ದ ಧೇರವಾಡ ಮಂಗರಾಯ ಕಿಲ್ಲಾರ ಕಾಯ್ತಿದ್ದ ಕರ್ಣಿ ಮಲಕರಿಸಿದ್ದ ಕರುಗೋಳ ಜೋಪಾನ ಮಾಡ್ತಿದ್ದ ಇವ ಮನಿ ಕಾರಬಾರ ಮಾಡವ ಮಾದುಲಿಂಗ ತಂದಿಗೆ ದಿನನಿತ್ಯ ಬುತ್ತಿ ಒಯ್ದು ಕೊಡ್ತಿದ್ದ ಎಲ್ಲಿ ಮುಮ್ಮೆಟ್ಟು ಗುಡ್ಡಕ್ಕೆ ಅರಕೇರಿದಿಂದ ಒಯ್ದು ಕೊಡ್ತಿದ್ದ ಒಂದಿನ ಹೊರಗೆ ಹೋಗಿ ಮಾದುಲಿಂಗ ಮನೆಯಾಗ ಬರ್ತಿದ್ದ ತಾಯಿ ಪದ್ಮವ್ವ ರನ್ನದ ಪಡಸಲಿ ಒಳಗ ಮರದೊಳಗ ಅಕ್ಕಿ ಹಾಕೊಂಡು ಕೇರ್ಕೋತ ಕೊತ್ತಾಳ ಆ ತಲೆನ ಕೂಗಲು ಮಾರಿ ಮುಂದೆ ಬಿದ್ದದ ಆ ಕೂಗಲು ನೋಡಿ ಈಕಿಗೆ ದುಃಖ ಆಯ್ತು ಈಕಿಗೆ ಅಳ್ಳಕತ್ತಳು ಯಾಕೆ ಅಳ್ಳಕತ್ತಳು ನಾ ಮದುವೆ ಆಗಿ ಇಷ್ಟು ವರ್ಷ ಆಯ್ತು ನನ್ನ ತಲೆನ ಕೂಗಲೆಲ್ಲ ಬೆಳಗಾದು ಕರೆ ನನ್ನ ಹೊಟ್ಟೆಲಿ ಮಕ್ಕಳಿಲ್ಲಾರ್ದಂಗ ಆಯ್ತಲ್ಲ ತಿಳಿಯಕ್ಕೆ ಅಳ್ಳಕತ್ತಳು ಮಾದುಲಿಂಗ ಹೊರಗಿಂದ ಬಂದ ತಾಯಿ ಅಳದ ನೋಡಿ ಕೇಳ್ತಾನಮ್ಮ ಯಾಕಿವ ಯಾಕೆ ಅಳಕತ್ತಿ ತಾಯಿ ಏನಾಗ್ಯದಮ್ಮ ಹೇಳ ತಾಯಿ ನನ್ನ ಮುಂದೆ ಅಂದಾಗ ಅವಾಗ ತಾಯಿ ಹೇಳ್ತಾಳೆ ಏ ಮಗ ಏನಿಲ್ಲಪ್ಪ ಸುಮ್ಮ ಏನೋ ಒಂದು ಆನಂದದ ಕಣ್ಣೀರಂದ್ರೆ ತಾಯಿ ಈ ಮಾತನ್ನು ಬೇಡ ನಾ ಬಂದು ಎಷ್ಟು ವರ್ಷ ಆಯಿತು ಏನು ಕಣ್ಣಾಗ ಒಂದು ಹನಿ ನೀರು ಸಹಿತ ನೋಡಿಲ್ಲಮ್ಮ ಇವತ್ತು ಯಾಕೆ ನೀನು ಕಣ್ಣಾಗ ನೀರು ಅಂದಾಗ ಏನಿಲ್ಲ ಮಗ ಮದುವೆ ಆಗಿ ಟೋರ್ಸಾತಪ್ಪ ನಮ್ಮ ಅಪ್ಪನ ದರ್ಶನ ನನಗಾಗಲಿಲ್ಲ ನಮ್ಮ ನನ್ನ ದರ್ಶನ ನಿಮ್ಮ ಅಪ್ಪಗೆ ಆಗಲಿಲ್ಲ ಕರೆ ನನ್ನ ಹೊಟ್ಟೆಲಿ ಮಕ್ಕಳಿಲ್ಲ ತಲೆನ ಕೂಗಲಿಲ್ಲ ಬೆಳಗಾಗ್ಯಾವ ತಲೆನ ಕೂಗಲು ಮಾರಿ ಮುಂದೆ ಬಿದ್ದಿದ್ದು ನೋಡಿ ನನ್ನ ದುಃಖ ಆಗ್ಯದ ಅಂದಾಗ ಅವಾಗ ಮಾದುಲಿಂಗ ತನ್ನ ತಾಯಿ ಇಟ್ಟಿಗೆ ಹಾಕೊಳ್ತೀವ ನಮ್ಮಪ್ಪ ಯೋಗಿನಾದ ಅಮ್ಮೋಗಿಸಿದ್ದ ಬೇಡದವ್ರಿಗೆ ಬೇಕಾದ ಕೊಡಂತ ತಾತ ಅದನಮ್ಮ ಅವನ ಬಲ್ಲಿ ಹೋಗಿ ನಾ ಈಗ ಬುತ್ತಿ ಕಟ್ಟಿಕೊಡು ಬುತ್ತಿ ತಗೊಂಡು ಹೋಗಿ ಅವನ ಬಲ್ಲಿ ನಾ ವಾದ ಮಾಡಿ ಫಲಸಂತನ ತಗೊಂಡು ಬರ್ತೀನಿ ಅಂತೇಳಿ ಗುಡ್ಡಕ್ಕೆ ಹೋದ ಹೋಗಿ ತಂದಿ ಮುಂದೆ ಬುತ್ತಿ ಇಟ್ಟು ಮಾರಿತಿರುವಿ ಕುತ್ತ ಅವಾಗ ಅಮ್ಮೋಗಿಸಿದ ತನ ಹೇ ಮಾದಣ್ಣ ಬಾರೋ ಊಟ ಮಾಡೋನು ಕಂದ ಅಂದಾಗ ಅವಾಗ ಯಪ್ಪ ನಾ ಉಣದಿಲ್ಲ ನನಗೆ ಹಸುವಿಲ್ಲ ಅಂದ ಏಯ್ ಮಗನ ದಿನನಿತ್ಯ ಬುತ್ತಿ ತಂದು ನನ್ನ ಸಂಗಾಟ ಉಂಡು ಹೋಗ್ತಿದ್ದಿ ಇವತ್ತು ಉಣಲ್ಲಗತ್ತಿ ಯಾಕೆ ಏನಾಗ್ಯದ ಹೇಳು ಏನಿಲ್ಲಪ್ಪ ಅಂದ ಏ ಏನಾಗ್ಯದ ಕರೆ ಹೇಳ್ತೇನಿಲ್ಲ ಅಂದಾಗ ಯಪ್ಪ ಏನಿಲ್ಲ ಯಾರೇನು ಅಂದಿಲ್ಲ ಯಾರೇನು ಬೈದಿಲ್ಲ ಯಾರೇನು ಹೊಡೆದಿಲ್ಲ ಆದ್ರೆ ನಂದೊಂದು ಮಾತದ ನಡೆಸ್ಕೊಟ್ರೆ ಊಟ ಮಾಡ್ತೀನಿ ಏನದಕ್ಕಂದ ಏನಿಲ್ಲಪ್ಪ ನನಗೆ ಹಿಂದೆ ಅಣತಮ್ಮದಿರೋ ಬೆನ್ನ ಭುಜ ಇಲ್ಲ ಇಲ್ಲ ನೀ ನನಗೆ ಕೊಟ್ಟೆ ಅಂದ್ರೆ ನಾ ಊಟ ಮಾಡಿ ಹೋಗ್ತೀನಂದ ಅವಾಗ ತಂದೆ ಅಮ್ಮೋಗಿಸಿದ ಹೇಳ್ದ ಏ ಮಗನ ವಿಚಾರ ಮಾಡಂದ ಯಾಕೆ ನಾ ಕುಡ್ತೀನಿ ಕೊಡಲಂಗಿಲ್ಲನಲ್ಲ ಅವ್ರ ಹುಟ್ಟದ್ರ ಅಂದ್ರೆ ಮುಂದೆ ಭಾಳ ಕೆಟ್ಟ ಇರ್ತಾರ ಭಾಳ ಅವತಾರ ಪುರುಷರಿರ್ತಾರೆ ಮುಂದೆ ನನಗ ನಿನಗೆ ಸಂಬಂಧ ದೂರ ಆತದಂದಾಗ ಅವಾಗ ಮಾದುಲಿಂಗ ಹೇಳ್ದಪ್ಪ ನನ್ನ ತಮ್ಮದಿರ ಇವತ್ತೇ ಹುಟ್ಟಿ ನನಗೆ ನಾಳೆಗೆ ಬ್ಯಾರೆ ಹಾಕಲಿಪ್ಪ ಆದ್ರೆ ನನಗೆ ಬೇಕ ಬೆನ್ನ ಭುಜ ಅಂದಾಗ ಅವಾಗ ಅಮ್ಮೋಗಿಸಿದ್ದ ಹೇಳ್ದ ಬಾ ಮಗನ ಅಂತೇಳಿ ನಾಲ್ಕು ಕಾರಿಕ ಭಂಡಾರ ಉತ್ತತ್ತಿ ಕೊಟ್ಟು ಹಚ್ಚಿಕೊಟ್ಟ ಅವಾಗ ಅದೇ ಕಾರಿಕ ಭಂಡಾರ ತಗೊಂಡು ಬಂದ ತಾಯಿ ಉಡ್ಯಾಗ ಇಳುದ ಅವಾಗ ತಾಯಿ ಯಾರು ಪದ್ಮಾವತಿ ಭಕ್ಷಣೆ ಮಾಡಿದಳು ನಾಲ್ಕು ಕಾರಿಕ ಭಕ್ಷಣ ಮಾಡಿ ನಾಲ್ಕು ಕಾರಿಕ ಭಕ್ಷಣ ಮಾಡಿ ನಾಲ್ಕು ಮಂದಿ ಗಂಡಸು ಮಕ್ಕಳಿಗೆ ಹಡಿದಳು ನಿಂಬೆ ಹಣ್ಣು ಭಕ್ಷಣ ಮಾಡಿ ಒಬ್ಬ ಹೆಣ್ಣು ಮಗಳಿಗೆ ಹಡಿದಳು ಅವರು ನಾಲ್ಕು ಮಂದಿ ಯಾರಂದ್ರ ಹಿರಿಯವ ಔದು ಸಿದ್ದ ಸಣ್ಣವ ಬಿಳಿಯಾನ ಸಿದ್ದ ಮೂರನೇದವ ಸ್ವಾಮಣ ಮುತ್ಯ ನಾಲ್ಕನೇದವ ಕನ್ನ ಮುತ್ಯ ಒಬ್ಬ ಹೆಣ್ಣು ಮಗಳು ಕಡಿವುಟ್ಟು ಹೆಣ್ಣು ಮಗಳು ರೆಬಕವ್ವ ಹುಟ್ಟಿ ಬಂದಳು ಹೌದು ಇಲ್ಲಿ ಒಂದು ಮಾತು ಕೇಳ್ತೀನಿ ನಾನು ಏನು ಅಮ್ಮೋಗಿಸಿದ್ದನ ದರ್ಶನ ಗಂಡನ ದರ್ಶನ ಹೆಂಡತಿಗಾಗಿಲ್ಲ ಹೆಂಡತಿ ದರ್ಶನ ಗಂಡಗಾಗಿಲ್ಲ ಅಂದ್ರ ಇವ ಸಾಧು ಅಲ್ಲಕ್ಕೆ ಇದ್ರಾಗ ಏನ ತಪ್ಪದೇನ್ರಿ ಸಂಶಯ ಏನು ಅದೇನು ನಮ್ಮ ಮನ್ಮಿ ಮುತ್ತವ್ರ ಒಂದು ಪದ ಬರ್ದಾರ ಏನದು ಸಂಸಾರ ಮಾಡಿ ಸಾಧುರಾಗ್ಯಾರ ಹೌದೌದು ಅನ್ನಬೇಕು ಮಹಾತ್ಮರಿಗೆ ನಿಂದೆ ಆಡಿದಾರ ತಪ್ಪಲಾರ್ದ ನರಕ ನರಕ
गुड्डद तात संसार मक हेण्ति मुख सहित नोडिल्ल गोदल अंत त्याग हग कोल कंबली अंतर डेरे हड़दाना पुण्यात्मक साधु अम्मोगार योगी अम्मोगार ऋषि अम्मोगार नाड गौड़ अम्मोगार करे संशय याक जगत अंग जग देवर के ಈಗ ಎಲ್ಲರೆ ಮರಗವ ದುರ್ಗವ ಕ್ವಾಟೆವ ತಳಿ ಕುರಿ ಕೋಳಿ ಹುಂಜ ಇವೆಲ್ಲ ವೈದು ಬಲಿ ಕೊಡ್ತೇವ ಆದರೆ ಯೋಗಿನಾದ ಅಮ್ಮೋಗ ಸಿದ್ಧ ಎಂದು ಕುರಿ ಕೋಳಿ ಹುಂಜ ಒಂದು ಪ್ರಾಣಿ ಪಕ್ಷಿಗಳಿಗೆ ಸಹಿತ ನೋವು ಮಾಡಲಾರದಂಗ ಈ ಭೂಮಿ ಮೇಲೆ ಮಾನವರ ಉದ್ಧಾರಕ್ಕಾಗಿ ರಕ್ಷಣಕ್ಕಾಗಿ ಬಂದಂತ ತಾತನಪ್ಪ ಅವ ನಿಜವಾಗ್ಲೂ ಸಾಧು ಇದ್ದಿದೆ ಕರೆ ಅದಕ್ಕಾಗಿ ಸಾಧು ಅಮ್ಮೋಗ ಎಂದರೆ ಇದರ ಏನು ಸಂಶಯನೇ ಇಲ್ಲ ನೀವು ಒಂದ ಮಾತಿಗಾಗಿ ಆದರೆ ಇದೇನಂದ್ರೆ ನೋಡಿ ಹರುವ ಹಾವಿನ ಗಂಡ ಉರಿವ ಕೆಚ್ಚಿನ ಗಂಡ ತಂದು ಇನ್ನೊಂದು ಮಾತು ಹೇಳಿದ್ರು ಮೂರು ಲೋಕದ ಗಂಡ ಅಂದ್ರೆ ಯಾರಿಗೆ ಅರ್ಜುನಗ ಅವ ಮೂರು ಲೋಕದ ಗಂಡ ತಿಳಿ ಅಂದಾರ ಅವ ಮೂರು ಲೋಕದ ಗಂಡ ಹೆಂಗ ಅನಿಸ್ಕೊಂಡ ಹೆಂಗಪ್ಪ ಹೆಂಗ ಅನಿಸ್ಕೊಂಡ ಏನು ಎಲ್ಲರಿಗೆ ಗಂಡ ಏನೇನು ಎಲ್ಲ ಎಲ್ಲ ಅವ ಬುದ್ಧಿ ಒಳಗ ಬಲಶಾಲಿ ಶಕ್ತಿ ಒಳಗ ಬಲಶಾಲಿ ಇದ್ದ ತಿಳಿ ತಿಳ್ಕೊಂಡು ಅವನಿಗೆ ಬಿರುದು ಕೊಟ್ಟರು ಮೂರು ಲೋಕದ ಗಂಡ ತಿಳಿ ವರ್ಣನ ಮಾಡ್ಯಾರ ಹೊರತಾಗಿ ಅವ ಯಾರಿಗೆ ಗಂಡ ಆದವ ಅಲ್ಲ ನಿಮ್ಮ ಹೋತ್ರ ಕೊಲ್ಲ ಈಗ ನೀವು ಇಷ್ಟೇ ಹೇಳಬೇಕಾಗ್ಯದ ಏನು ನಾವು ಹರಿವ ಹಾವಿನ ಗಂಡ ಉರಿವ ಕೆಚ್ಚಿನ ಗಂಡ ಇದು ಯಾರಿಗೆ ಅಂದಾರ ಅಂದ್ರೆ ಬಬಲಾದಿ ಸದಾಶಿವ ಮುತ್ಯಾಗ ವರ್ಣನೆ ಮಾಡ್ಯಾರ ಇದು ಅದೇ ವಿಚಾರ ಇಟ್ಕೊಂಡು ಈಗ ನೀವು ಬೀರ ದೇವರಿಗೆ ತೆರಿ ವರ್ಣನೆ ಮಾಡಿವ ಅಂದ್ರೆ ವ್ಯವಹಾರ ಮುಗಿದು ಹೋಯ್ತು ಇಲ್ಲಿ ಗಂಡ ಆಗ್ಯಾನ ಅದು ಹೇಳ್ತಾ ಇದು ಏನು ಸಮಸ್ಯೆನೇ ಇಲ್ಲ ಈಗ ಮನ್ಯಾಗ ತಾಯಿ ಆಡಿಸ್ತಾಳ ನಾ ಮೊಮ್ಮಗನ ಯಾರು ನಾನು ವಕೀಲ ಸರ್ದಾರ ನಮ್ ನೀ ನಮ್ಮವನು ಗಂಡ ಅವ್ರವನು ಗಂಡ ಆತಾನ ಏನ್ರಿ ಮಗ ಇಲ್ಲ ಆಗಲ್ಲ ವರ್ಣನೆ ಮಾಡ್ಯಾಳಕ್ಕೆ ತಾಯಿ ಇಟ್ಟೆ ತಿಳ್ಕೊಂಡು ಹೋಗೋದದ ಅರ್ಜುನಗ ವರ್ಣನೆ ಮಾಡ್ಯಾರ ಅವ ಮೂರು ಲೋಕದ ಗಂಡ ಯಾರಿಗೆ ಆಗಿಲ್ಲ ಹೌದು ಹೌದಪ್ಪ ಇದೇನು ಮಾಡ್ಯಾರ ವರ್ಣನೆ ವರ್ಣನೆ ಮಾಡ್ಯಾರಪ್ಪ ಒಂದು ಮಾತು ತಿಳ್ಕೊಂಡು ಏನ ದುರಿದ ಪ್ಲಾನ್ ಹಾ ಇನ್ನೊಂದು ಕೇಳ ಸಾರಿದ ರಂಗತ್ತ ತಂಗಿ ಹೇಳ ಇದು ಒಂದೇ ಬಿಡು ಸಣ್ಣ ಅಂತ ಹೇಳ ತಂಗಿ ನಮ್ಮಟ ಮನೆಯಾಗತ್ತಾರ ನಿಮ್ಮಟ ಮನೆಯಾಗತ್ತಾರತ್ತ ತಂಗಿ ಯಾರು ಕೇಳ್ಯಾರ ನೋಡು ಅವ್ರಿಗೆ ಕೇಳ್ಬೇಕು ನಾ ಕೇಳ್ದವ ಅಲ್ಲ ಯಾಕಂದ್ರೆ ಅಲ್ಲ ಅಂದ್ರೆ ನೀ ಸಂತ್ಯಾನತ್ ಹೊಡಿತ ಅಂದ್ರೆ ಮನೆ ನೆತ್ತಿಗೆ ಬಂದು ಹೊಡಿಯಕೇನ ನೀ ಯಾರು ಹೇಳ್ಯಾರ ಯಾರಿಗೆ ಗೊತ್ತ ಅಲ್ಲ ಯಾರು ಅಂದಾರ ಅವ್ರ ಮುಂದೆ ಕೇಳ ನೀ ಅದೇ ಹರಿವ ಹಾವಿನ ಗಂಡ ಉರಿವ ಕಿಚ್ಚಿನ ಗಂಡ ಅಲ್ಲಿಲ್ಲ ಅಂದ್ರೆ ನಾ ಕೇಳಿದ್ದ ಅಂದ್ರೆ ನೀ ನನಗೆ ಕೇಳ್ಬೇಕಾಗಿತ್ತು ಎಂದೇ ತಿಳಿ ನಿನ್ನ ಮಾತು ನಿನ್ನ ಕೈ ಕೊಡ್ಬೇಕಾಗಿ ನಾ ಏನಂದ್ರೆ ನನ್ನ ಮಾತು ನನ್ನ ಕೈ ಕೊಟ್ಟು ಹೋಗ್ಬೇಕಾಗಿದೆ ನೀ ಅವ್ರು ಅಲ್ಲಿ ಯಾರು ಅಂದ್ರು ಇಲ್ಲಿ ಯಾರು ಅಂದ್ರೆ ಅದು ಬೇಕಾಗಿಲ್ಲ ನಮಗೆ ಇಲ್ಲಿ ಏನು ನಾವು ಮಾತಾಡಿರ್ತೀವಿ ದೈವಕ್ಕೆ ತಿಳಿವಂಗ ನಮ್ಮ ಮಾತು ನೀ ಹಿಡಿಬೇಕು ನಿಮ್ಮ ಮಾತು ನಾವು ಹಿಡಿದು ಇಲ್ಲಿಗೆ ಕುಲ್ಲ ಆಗ್ಬೇಕು ಅಂದ್ರೆ ಇದು ಹೆಂಗಾಗ್ತದ ತಮ್ಮನಿ ಸೋರನ ನೆರಮನೆ ಹೋಯ್ದು ಬಕೆಟ್ ಇಟ್ಟಂಗೆ ಆಗ್ತದ ಹಂಗಾಗಬಾರ್ದ ನಮ್ಮ ವಿಷಯ ನಮ್ಮಲ್ಲೇ ಕುಲ್ಲ ಆಗ್ಬೇಕು ನಿಮ್ಮ ವಿಷಯ ನಿಮ್ಮಲ್ಲೇ ಕುಲ್ಲ ಆಗ್ಬೇಕಂತಕ್ಕಂಥ ಮಾತನ್ನು ಹೇಳುತ್ತಾ ನಾ ಆಗಲೇ ಅದೊಂದು ವಿಷಯ ಯಾಕೆ ಇಟ್ಟಿದ್ದೆ ಗೊತ್ತದೇನು ಯಾಕೆ ಮನಿಶಾಂತಿ ಮಾಡಬೇಕು ಅಥವಾ ಮಾಡಬಾರ್ದಾಗ ಅದು ಹೇಳಿಬಿಟ್ರೆ ನಿನ್ನಂಗೆ ಹೇಳಿದ್ರೆ ಮುಗಿದು ಹೋಗ್ತಿತ್ತು ಏನಾರು ಹಿಡ್ಕೊಂಡು ನೋಡೋಣ ಅದರ ಮೇಲೆ ಚರ್ಚೆ ಆಗ್ತದೆ ಕಾರಣದಿಂದಾಗಿ ಇದನ್ನೇ ಒಂದು ನೀ ಮಾಡೋದ್ರೆ ಹಿಡಿ ನಾ ಮಾಡಲಾರ್ದ್ರೆ ಹಿಡಿತೀನಿ ಯಾವಾದ್ರೆ ಒಂದು ನಡೀತದ ಹೆಂಗ್ ವಿಚಾರ ಇಟ್ಕೊಂಡು ಮಾತಾಡಿದೆ ನಡಿಲಿ ಎಲ್ಲಿಗೆ ಹೋಗ್ತದ ನೋಡೋಣ ಯಾರ್ಯಾರ ಬುದ್ಧಿಗೆ ಎಲ್ಲರಿಗೆ ನೆಲಕ್ತದನ್ನು ನೆಲಕಿಸ್ಬೇಕನ್ನೋ ಕಾರಣದಿಂದ ಅದನ್ನೇ ವಿಷಯ ತಿಳಿ ಇರಲಿ ಅಂದಿದೆ ಆ ತಂಗಿ ಒಂದು ಮಾತು ಹೇಳಿದಳು ಇದು ಏನತ್ತ ಒಬ್ಬ ಭೂತ ಹಿಂಗೆ ಬಂದು ಇದು ಆಯ್ತು ಮುಂದೆ ಇವನೇ ವಾಸ್ತುದೇವ ಆಗಿ ಹುಟ್ಟಿ ಬಂದ ಸುರುವಿನ ಸಂದಿನಾಗೆ ಹೇಳಿಬಿಟ್ಟಿನಿ ಒಬ್ಬ ಭೂತ ಇದ್ದವ ಅವ ಮುಂದೆ ಉಗ್ರ ರೂಪ ತೊಟ್ಟು ನಿಂತ ಅವನೇ ವಾಸ್ತು ಪುರುಷ ಅಂತೇಳಿ ಅವನ ಶಾಂತಿಗೋಸ್ಕರವಾಗಿ ಅವನ ಮನಸ್ಸಿಗೆ ನೆಮ್ಮದಿಗೋಸ್ಕರವಾಗಿ ಅದು ವಾಸ್ತು ಶಾಂತಿ ಮಾಡ್ತಾರ ನಾ ಪೈಲ ಬಂದು ಕೂಡಲಿನ ಸ್ತೋತ್ರದಾಗ ಹೇಳಿಬಿಟ್ಟಿನಿ ವಿಷಯನೇ ಮುಗಿದ್ಬಿಟ್ಟದ ಭಾಳ ನೋರು ಮಾತು ಹೇಳೋದು ಅವಶ್ಯಕತೆನೇ ಇಲ್ಲ ಹಾ ಈಗ ಸಂಸಾರ ಮಾಡಿ ಸಾಧುರಾಗ್ಯಾರ ಹೌದು ಹೌದು ಅನ್ಬೇಕು ಅನ್ಬೇಕು ಅದ್ರೆ ಬಿಡಿ ಮಹಾತ್ಮರಿಗೆ ನಿಂದೆ ಆಡಿದಾರ ತಪ್ಪಲಾರ್ದ ಕೇಳಬೇಕು ಅದಕ್ಕೆ ಆ ಪದ್ಯ ನಮ್ಮ ಡಗ್ಗ ಬಾರಸವ ಮಾರಾಯ ಕಲ್ಲೂರು ಮಾರಾಯ ಅದಕ್ಕೆ ಆ ಪದ್ಯದ ಒಂದಿಗೆ ನಾ ಮುಂದ ಸಂಸಾರ ಮಾಡ್ದವ ಯಾವ ಸಾಧು ಆಗ್ಯಾನ ಅವ ನುಡದಂತೆ ಹ್ಯಾಂಗ ನಡೆದಾನ ಜಗತ್ತಿನೊಳ ಅವನ ಹೆಸರು ಹ್ಯಾಂಗ ಉಳಿದಾದ ಅಂತಕ್ಕಂಥದ್ದನ್ನ ಪದ್ಯವನ್ನ ಪ್ರತಿಪಾದನೆ ಮಾಡ್ತಿದ್ದೇವು ತಾವೆಲ್ಲರ ಭಕ್ತಿ ಪೂರ್ವಕ ನೋಡಿ ಚಂದ ಕೊಡ್ರಿ ಹೆಂಗು ಕುಣಿತೀರಿ ಅಂತ ಹೇಳತ್ತಾರ ಅದಕ್ಕೆ ಹ್ಮ್ ಅದೊಂದು ತೆಗ್ದಾರ ಹ್ಯಾಂಗ ಕುಣದೇನ ಹೆಂಗ ಕುಣದೇನ ಹೆಂಗೋ ಕುಣಿತಾರ ಅಂತ ಹೇಳಿ ಅಲ್ಲ ನಾಚಲತ್ತಾರ ಹೇಳಕ್ಕ ಅಲ್ಲ
ನಮ್ಮ ಅಣ್ಣ ಕುಣಿಯೋದು ನೋಡಬೇಕ್ರಿ ಬಹುತೇಕ ಹೆಂಗ ಕುಣಿತನ ತೋರಿಸೋಣ ಉಳ್ಳ ಕೂತಿದೆ ಮ್ಯಾಲ ನೋಡದೆ ಅಲ್ಲಿ ನಿಂತು ಈ ಸ್ಟೇಜಿನ ಮೇಲೆ ಏನೋ ತೆಳಗ ಕಾಣಿಸಿಲ್ಲ ಆಕೆ ನಂಗೆ ಆಕ್ಟಿಂಗ್ ಮಾಡಿ ತೋರಿಸ್ಬೇಕಂದ್ರ ತಂಗಿ ನೀ ಕುಣಿದೇನದ ಇದಕ್ಕೆ ಮಾನ್ಯ ಕುಣಿಲ ಕಚ್ಚದೆ ಅಣ್ಣ ತಂಗಿ ಕುಣಿಡದೆ ಇರೋದು ನಮ್ಮ ಮನೆಗೆ ಒಂದು ಜರ್ಸಿ ಹಾಕಳ ಹಂಗೆ ಮಾಡ್ತ ಹೆಂಗ ಹಿಂಡೋದ್ನಾಗ ಆಲೆಂಡ ಬಾ ಸಂತೋಷ.